ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜೀವನದಿ ತಲಕಾವೇರಿ ಉಗಮ ಸ್ಥಾನ ಏನಿದೆ ಅಲ್ಲಿ ಭೇಟಿಯನ್ನು ನೀಡಿ ಕ್ಷೇತ್ರಕ್ಕೆ ಭೇಟಿ ನೀಡಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದರು. ಸಿಎಂಗೆ ಸಚಿವರಾದಂತಹ ಡಿ ಕೆ ಶಿವಕುಮಾರ್, ಸಾರಾ ಮಹೇಶ್ ಪತ್ನಿ ಅನಿತಾ ಕುಮಾರಸ್ವಾಮಿ ಸಾಥನ್ನ ಕೊಟ್ಟರು. ರಾಜ್ಯದಲ್ಲಿ ಮುಂಗಾರು ಚುರುಕಾದ ಹಿನ್ನೆಲೆಯಲ್ಲಿ ಎಲ್ಲ ಜಲಾಶಯಗಳು ಬಹುತೇಕ ಭರ್ತಿಯಾಗಿದ್ದಕ್ಕೆ ಭಾಗಮಂಡಲದ ತ್ರಿವೇಣಿ ಸಂಗಮ ತಲಕಾವೇರಿಗೆ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ನೆರವೇರಿಸಿದರು. ಇನ್ನು ಇದೇ ವೇಳೆ ಮಾತನಾಡಿದಂತಹ ಸಿಎಂ, ಕೊಡಗು ಜಿಲ್ಲೆಯಲ್ಲಿ ಸುರಿದಂತಹ ಮಳೆಯಿಂದಾಗಿ ಕಾವೇರಿ ನದಿಯ ನಾಲ್ಕೂ ಜಲಾಶಯಗಳು ಭರ್ತಿಯಾಗಿವೆ. ತಾಯಿಗೆ ನಮ್ಮ ಸೇವೆಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಭಾಗಮಂಡಲಕ್ಕೆ ಭೇಟಿಯನ್ನು ನೀಡಿದ್ದೇನೆ ಅಂದರು. ಇನ್ನು ತಲಕಾವೇರಿಗೆ ಭೇಟಿ ನೀಡಿದರೆ ಅಧಿಕಾರ ಕಳೆದುಕೊಳ್ಳುವ ಬಗ್ಗೆ ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದಂತಹ ಅವರು, ನನಗೆ ಅದರಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಪ್ರದೇಶಗಳಲ್ಲೂ ಉತ್ತಮವಾದಂತ ಮಳೆಯ ಒಂದು ಹಿನ್ನೆಲೆಯಲ್ಲಿ ಜಲಾಶಯಗಳಲ್ಲಿ ಭರ್ತಿ ಆಗ್ತಾ ಇರ್ತಕ್ಕಂಥದ್ದು ರೈತ ಸಮುದಾಯಕ್ಕೆ ಒಂದು ಸಂತೋಷದಾಯಕವಾದಂತ ವಿಚಾರ. ಅದರ ಜೊತೆಯಲ್ಲಿ ನಮ್ಮ ಒಂದು ಕಾವೇರಿ ಬೇಸಿನಲ್ಲಿ ಕಳೆದ 7-8 ವರ್ಷಗಳು ಸತತವಾಗಿ ನಮ್ಮ ರೈತರ ಸಂಕಷ್ಟಗಳೇನಿತ್ತು ಸರ್ಕಾರದ ಸಂಕಷ್ಟಗಳನ್ನು ಬಗೆಹರಿಸ್ತಕ್ಕಂಥದ್ರಲ್ಲಿ ತಲಕಾವೇರಿ ಮಾತೆ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದೇ ಇದೆ. ಪ್ರಕೃತಿಯ ಒಂದು ಸಹಕಾರದಲ್ಲಿ ಈ ಭಾಗದ ಒಂದು ಉತ್ತಮವಾದಂಥ ಮಳೆಯ ಹಿನ್ನೆಲೆಯಲ್ಲಿ ನಮ್ಮ ಕಾವೇರಿ ಬೇಸಿನ 4 ಜಲಾಶಯಗಳು ಭರ್ತಿಯಾಗಿ ವಿಶೇಷವಾಗಿ ರೈತ ಸಮುದಾಯಕ್ಕೆ ಒಂದು ತಾಯಿ ಆಶೀರ್ವಾದ ಕಾಣಿಸಿದ್ದಾಳೆ. ಅದಕ್ಕೆ ತಾಯಿಗೆ ನಮ್ಮ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ನಾನು ನೀರಾವರಿ ಸಚಿವರಾಗಿರ್ತಕ್ಕಂಥ ಶಿವಕುಮಾರ್ ಅವರು, ಸಾರಾ ಮಹೇಶ್ ಅವರು ಇವತ್ತು ತಲಕಾವೇರಿಗೆ ಬಂದು ತಲಕಾವೇರಿನಲ್ಲಿ ಇವತ್ತು ದೇವರ ದರ್ಶನ ಪಡೆದು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಇದೇ ರೀತಿ ಮುಂದಿನ ದಿನಗಳು ಪ್ರತಿ ವರ್ಷವೂ ಜನತೆ ನೆಮ್ಮದಿಯಿಂದ ಬದುಕ್ತಕ್ಕಂಥದ್ದಕ್ಕೆ ಆಶೀರ್ವಾದವನ್ನು ಬಿಡಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭೇಟಿ ನೀಡ್ತಿದ್ದೆ. ಸರ್ಕಾರ ಧರ್ಮವನ್ನು ಉಳಿಸ್ಕೊಂಡು ಬರ್ತಾ ಇದೆ. ಈ ಧರ್ಮ, ಎಲ್ಲ ಜಾತಿ ಧರ್ಮ, ಈ ನಾಡಿನ ಧರ್ಮ ಎಲ್ಲದರ ಕೂಡ ಒಗ್ಗಟ್ಟಿನಿಂದ ನಾವು ಹೋಗುವಂಥ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ಭಗವಂತ ಮಳೆರಾಯ ಕಂಪ್ಲೀಟ್ ನಮಗೆ ಇಡೀ ರಾಜ್ಯಕ್ಕೆ ಎಲ್ಲ ಕಡೆ ರಾಜ್ಯದ ಎಲ್ಲ ಜಲಾಶಯಗಳು ಕೂಡ ತುಂಬಿ ಹುಕ್ಕಿ ಹರಿತಾ ಇದೆ. ಇದೊಂದು ದೊಡ್ಡ ಸಂತೋಷ. ಈ ರಾಜ್ಯ ಸುಭಿಕ್ಷವಾಗಿರ್ತದೆ, ವಿದ್ಯುತ್ ಸುಭಿಕ್ಷ ಆಗಿರ್ತದೆ. ಇಲ್ಲಿ ನಷ್ಟ ಆಗಿರ್ಬೋದು, ಆ ನಷ್ಟದ ಪರಿಹಾರ ರಸ್ತೆಗಳನ್ನೆಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಮುಖ್ಯಮಂತ್ರಿಗಳಾಗಲಿ ನಿನ್ನೆ ಎಲ್ಲ ಮೀಟಿಂಗ್ ಎಲ್ಲ ನಾವೆಲ್ಲ ಮಾಡಿದ್ದೇವೆ. ಇನ್ನು ಏನೇನಾಗಬೇಕು ಮಳೆ ನಿಂತ ತಕ್ಷಣ ಕೆಲಸಗಳನ್ನು ನಾವು ತೆಗೆದುಕೊಳ್ತೇವೆ. ಅದನ್ನೆಲ್ಲ ಗಮನಿಸ್ತಾ ಇದ್ದೇವೆ. ಇಲ್ಲ ಅದನ್ನೆಲ್ಲ ನಾವು ರಿಪೋರ್ಟ್ ಮಾಡಿ ಅದನ್ನು ತಗೊಂಡು ನಾವು ಯಾವ ರೀತಿ ನಿಮಗೆ ಸಹಾಯ ಮಾಡಬೇಕು, ಇದನ್ನು ಉಳಿಸ್ಲಿಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡ್ತೇವೆ. ಎಸ್ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಡಿಕೇರಿ ಪ್ರತಿನಿಧಿ ನವೀನಿಗೆ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದರೆ. ನವೀನ್, ತ್ರಿವೇಣಿ ಸಂಗಮ ತಲಕಾವೇರಿಗೆ ಇವತ್ತು ಸಾಂಪ್ರದಾಯಿಕ ಪೂಜೆಯನ್ನು ಕುಮಾರಸ್ವಾಮಿ ಸೇರಿದಂತೆ ಸಚಿವರುಗಳೆಲ್ಲ ಸಲ್ಲಿಸಿದ್ರು, ಹೇಗಿತ್ತು ಪೂಜೆ? ನಿಖಿಲ್, ಕೊಡಗು ಜಿಲ್ಲೆಯಲ್ಲಿ ಕಳೆದ 15 ದಿನಗಳಿಂದ ಸುರಿದ ಧಾರಾಕಾರ ಮಳೆಗೆ ಜಿಲ್ಲೆ ಜನತೆ ತತ್ತರಿಸಿ ಹೋಗಿದ್ರು. ಭಾಗಮಂಡಲದ ತ್ರಿವೇಣಿ ಸಂಗಮ ಸುಮಾರು 1 ವಾರಗಳ ಕಾಲ ಜಲಾವೃತವಾಗಿತ್ತು. ಅದರೊಂದಿಗೆ ಬರಕುಸಿತ, ಮರ ಬೀಳುವುದು ಮತ್ತೆ ವಿದ್ಯುತ್ ಕಂಬಗಳ ಮೇಲೆ ಮರ ಬೀಳುವುದು ಇತರ ಘಟನೆಗಳಿಂದ ಸಾಕಷ್ಟು ಹಾನಿ ಉಂಟಾಗಿತ್ತು. ಜಿಲ್ಲೆ ಜನತೆ ತತ್ತರಿಸಿ ಹೋಗಿದ್ರು. ಇಂದಿಗೂ ಕೂಡ ಗ್ರಾಮೀಣ ಪ್ರದೇಶಗಳು ವಿದ್ಯುತ್ ಸಂಪರ್ಕವಿಲ್ಲದೆ ಪರದಾಡ್ತಾ ಇದ್ದಾರೆ. ಈ ಎಲ್ಲ ವಿಷಯಗಳೊಂದಿಗೆ ಉತ್ತಮವಾಗಿ ಮಳೆಯಾದ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಸೇರಿದಂತೆ ಜಿಲ್ಲೆಯ ನದಿ ತೊರೆಗಳು ತುಂಬಿ ಹರಿದಿತ್ತು. ಕಾವೇರಿ ಕಣಿವೆಯ ಸುಮಾರು 4 ಜಲಾಶಯಗಳು ಅವಧಿಗೆ ಮುನ್ನ ಭರ್ತಿಯಾಗಿದೆ. ಈ ಎಲ್ಲ ಕಾರಣಗಳಿಂದ ಕೊಡಗು ಜಿಲ್ಲೆಗೆ 2 ದಿನಗಳ ಕಾಲ ಪ್ರವಾಸ ಕೈಗೊಂಡಿದ್ದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನಿನ್ನೆ ಸಭೆ ನಡೆಸಿ ಸುಮಾರು 100 ಕೋಟಿ ಅನುದಾನವನ್ನು ಕೂಡ ನೀಡಿದ್ರು. ಇವತ್ತು ಮುಂಜಾನೆ ವೇಳೆಗೆ ಭಾಗಮಂಡಲದ ತ್ರಿವೇಣಿ ಸಂಗಮಕ್ಕೆ ಭೇಟಿ ನೀಡಿ ಜಲಾವೃತವಾಗುವಂತಹ ಪ್ರದೇಶವನ್ನು ಪರಿಶೀಲನೆಯನ್ನು ನಡೆಸಿದ್ರು. ಅದೇ ರೀತಿ ಭಾಗಮಂಡಲದ ಭಗಂಡೇಶ್ವರ ದೇವಳದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತಲಕಾವೇರಿಗೂ ತೆರಳಿ ಅಲ್ಲಿ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಿಖಿಲ್, ಓಕೆ, ಧನ್ಯವಾದ ನವೀನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶ್ರೀ ಭಗಂಡ ಕ್ಷೇತ್ರೆ ಕಾವೇರ್ಯಾಹ ಮಂಡಲೆ ಅಥ ಪೂಜಾ ಯಜಮಾನಸ್ಯ ಆರ್ದ್ರ ನಕ್ಷತ್ರೆ ಮಿಥುನ ರಾಶು ಜಾತಸ್ಯ ತಸ್ಯ ಧರ್ಮಪತ್ನ್ಯಾಹ ಅನಿತಾ ನಾಮ್ನ್ಯಾಹ ಪುಷ್ಯ ನಕ್ಷತ್ರೆ ಕರ್ಕಾಟಕ ರಾಶು ಜಾತಾಯಾಹ ಅನಯೋಹೋ ದಂಪತ್ಯೋಹೋ ಕುಮಾರಸ್ಯ ನಿಖಿಲ್ ನಾಮಧೇಯಸ್ಯ